ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ ಈ ದಿನದ ನಿಖರವಾದ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಬನ್ನಿ. ಮೊದಲಿಗೆ ಮೇಷರಾಶಿ, ಇವತ್ತು ಯತ್ನ ಕಾರ್ಯಗಳಲ್ಲಿ ಜಯ ಅನ್ನೋದು ಸಿಗುತ್ತೆ, ಆತ್ಮೀಯರೊಂದಿಗೆ ಪ್ರೀತಿ ವಾತ್ಸಲ್ಯ ಅನ್ನೋದು ಹೆಚ್ಚಾಗುತ್ತೆ. ಇವತ್ತು ಮೇಷರಾಶಿಯವರಿಗೆ ಸುಖಭೋಜನ ಪ್ರಾಪ್ತಿಯಾಗುತ್ತೆ, ಆದರೆ ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಈ ದಿನವನ್ನು ಕಳೆಯಬೇಕು. ವೃಷಭ ರಾಶಿ, ಇವತ್ತು ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಕು, ನಿಮಗೆ ಉತ್ತಮವಾದಂತಹ ಫಲ ದೊರೆಯುತ್ತೆ. ಮಾನಸಿಕ ನೆಮ್ಮದಿ ಪ್ರಾಪ್ತಿ, ಬೇರೆಯವರ ಮಾತಿಗೆ ಯಾವುದೇ ಕಾರಣಕ್ಕೂ ಕಿವಿಗೊಡಬೇಡಿ. ಇವತ್ತು ಅನ್ನಿಸಿದ್ದನ್ನು ಮಾಡುವುದರಿಂದ ಇವತ್ತು ಸಂತಸವನ್ನು ನೀವು ಕಾಣಲಿದ್ದೀರಿ. ಮಿಥುನ ರಾಶಿ, ಇವತ್ತು ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಸ್ವಂತ ಉದ್ಯಮಿಗಳಿಗೆ ಲಾಭದಾಯಕ ದಿನ. ವಿವಾಹ ಯೋಗ ಕೂಡಿ ಬರ್ತಾ ಇದೆ ಇವತ್ತು ನಿಮಗೆ. ಆರೋಗ್ಯದಲ್ಲಿ ಚೇತರಿಕೆ ಕೂಡ ಕಂಡು ಬರ್ತಾ ಇದೆ. ಕಟಕ ರಾಶಿ, ಇವತ್ತು ವಾದ ವಿವಾದಗಳಿಂದ ದೂರವಿದ್ದರೆ ಒಳ್ಳೆಯದು. ಋಣಬಾಧೆಗಳು ಕಡಿಮೆ ಆಗುತ್ತೆ, ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಮಹಿಳೆಯರಿಗೆ ಸ್ವಲ್ಪ ತೊಂದರೆ ಕಾಣಬಹುದು ಇವತ್ತು. ದಾಂಪತ್ಯದಲ್ಲಿ ಪ್ರೀತಿ ಸಮಾಗಮವಾಗಲಿದೆ. ಸಿಂಹ ರಾಶಿ, ಇವತ್ತು ನಿಮಗೆ ಸಣ್ಣ ಪುಟ್ಟ ವಿಚಾರಗಳಿಂದ ಮನಸ್ತಾಪಗಳು ಉಂಟಾಗುವುದು. ಕೃಷಿಕರಿಗೆ ಲಾಭದಾಯಕ ದಿನ. ಸ್ತ್ರೀಯರಿಗೆ ಸೌಖ್ಯ, ಇಲ್ಲಸಲ್ಲದ ಅಪವಾದ ನಿಮ್ಮ ಮೇಲೆ ಬರಬಹುದು, ಎಚ್ಚರಿಕೆಯಿಂದ ಇರಿ. ಸ್ಥಳ ಬದಲಾವಣೆಯಿಂದ ಅದೃಷ್ಟ ಅನ್ನೋದು ಒಲಿಯುತ್ತೆ. ಕನ್ಯಾ ರಾಶಿ, ಇವತ್ತು ನೀವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಯೋಚಿಸಿ ನಿರ್ಧಾರವನ್ನು ಕೈಗೊಳ್ಳಬೇಕು. ಮಕ್ಕಳಿಂದ ಶುಭ ಸುದ್ದಿ ಒಂದನ್ನು ಕೇಳುತ್ತೀರ ಇವತ್ತು. ಶತ್ರುಗಳ ಬಾಧೆ ಕಡಿಮೆಯಾಗುತ್ತೆ. ಶೀತ ಸಂಬಂಧಿತ ರೋಗ ಬಾಧೆಗಳು ಉಲ್ಬಣ ಆಗಬಹುದು. ಆರೋಗ್ಯದ ಕಡೆ ಗಮನವನ್ನು ನೀಡಿದರೆ ಒಳ್ಳೆಯದು. ತುಲಾ ರಾಶಿ, ಇವತ್ತು ತಾಳ್ಮೆ ಅನ್ನೋದು ಬಹಳಾ ಮುಖ್ಯವಾದಂತಹ ವಿಚಾರ. ನಿಮಗೆ ನಿಮ್ಮ ಎತ್ತ ತಾಯಿಯಿಂದ ಸಹಾಯವನ್ನು ಪಡಿತೀರಾ. ಅಧಿಕವಾದಂತಹ ತಿರುಗಾಟ ಇರುತ್ತೆ. ಗುರು ಹಿರಿಯರಲ್ಲಿ ಭಕ್ತಿ ಅನ್ನುವುದು ಹೆಚ್ಚಾಗಲಿದೆ. ವೃಶ್ಚಿಕ ರಾಶಿ, ಇವತ್ತು ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳು ದೊರೆಯುತ್ತೆ. ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ಅನ್ನೋದು ಸಿಗುತ್ತೆ. ಈ ದಿನ ಶುಭ ಫಲ. ಪ್ರಭಾವಿ ವ್ಯಕ್ತಿಗಳ ಭೇಟಿಯನ್ನು ಮಾಡಬನ್ನಿ ಇವತ್ತು, ಅವರಿಂದ ಲಾಭ ಅನ್ನೋದು ನಿಮಗೆ ಖಂಡಿತ ಇದೆ. ಧನಸ್ಸು ರಾಶಿ, ಇವತ್ತು ನಿಂತು ಹೋದಂತಹ ಕೆಲಸ ಕಾರ್ಯದಲ್ಲಿ ಮುನ್ನಡೆಯನ್ನು ಸಾಧಿಸ್ತೀರಾ. ಆರ್ಥಿಕ ಪರಿಸ್ಥಿತಿ ಚೇತರಿಕೆ ಆಗುತ್ತೆ. ಅಧಿಕವಾದಂತಹ ಖರ್ಚು ಕೂಡ ಇರುತ್ತೆ. ದುಡ್ಡನ್ನು ನೋಡ್ಕೊಂಡು ಖರ್ಚು ಮಾಡಬೇಕಾಗುತ್ತೆ. ಆತ್ಮೀಯರ ಭೇಟಿಯನ್ನು ಇವತ್ತು ನೀವು ಮಾಡಲಿದ್ದೀರಿ. ಮಕರ ರಾಶಿ, ಇವತ್ತು ಕೋರ್ಟ್ ಕೇಸ್ಗಳಲ್ಲಿ ಜಯವನ್ನು ಸಾಧಿಸ್ತೀರಾ. ವಿರೋಧಿಗಳಿಂದ ಸ್ವಲ್ಪ ತೊಂದರೆ ಕಾಣಬಹುದು. ಚಂಚಲ ಮನಸ್ಸು ನಿಮ್ಮದಾಗಿರುತ್ತೆ. ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು ಅನ್ನೋ ಗೊಂದಲ ನಿಮ್ಮಲ್ಲಿ ಮೂಡುತ್ತೆ. ವಿಪರೀತ ವ್ಯಸನದಿಂದ ಇವತ್ತು ನೀವು ಹೊರಗಡೆ ಬರ್ತೀರಾ. ಕುಂಭರಾಶಿ, ಇವತ್ತು ನಿಮಗೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ದಿನ ಕಳೆದಂತೆ ಸಾಧಾರಣ ಲಾಭವನ್ನು ಪಡಿತೀರಾ. ಯಾರನ್ನು ಕೂಡ ಹೆಚ್ಚು ನಂಬೋದಕ್ಕೆ ಹೋಗ್ಬಿಡಿ ಕುಂಭರಾಶಿಯವರು. ಇವತ್ತು ಮಾನಸಿಕ ವ್ಯಥೆ ಅನ್ನೋದು ಕಾಣಬಹುದು. ಮೀನರಾಶಿ, ಇವತ್ತು ದೂರದ ಆಲೋಚನೆಗಳನ್ನು ಮಾಡ್ತೀರಾ. ಯೋಚನೆ ಅನ್ನೋದು ಹೆಚ್ಚಾಗುತ್ತೆ. ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಹಿರಿಯರಿಂದ ಉಪದೇಶ ಸಲಹೆಯನ್ನು ಪಡೀರಿ. ಈ ದಿನ ಮಿಶ್ರ ಫಲ ನಿಮ್ಮದಾಗುತ್ತೆ. ದುಡುಕು ಸ್ವಭಾವಗಳು ಬೇಡ. ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮುಂದುವರಿಸಿದರೆ ಮೀನರಾಶಿಯವರಿಗೆ ಒಳ್ಳೆಯ ದಿನ ಅಂತ ಹೇಳ್ಬೋದು. ಈ ವಿಶೇಷವಾದ ದಿನ ಭವಿಷ್ಯದ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ಓಂ ನಮಃ ಶಿವಾಯ ಅಂತ ಬರೆದು ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.